ಫೆಬ್ರವರಿ ಇಪ್ಪತ್ತು ಅನುದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ ಹೊಸ ಒಡಂಬಡಿಕೆಗಳಲ್ಲಿ ಯಾಕೊಬ್ಬನು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನಾಲಿಗೆಯು ಹೃದಯವನ್ನು ಬಿಂಬಿಸುತ್ತದೆ ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಕಡಿವಾಣವಿಲ್ಲದ ನಾಲಿಗೆ ಸ್ವಾರ್ಥತೆಯಿಂದಲೂ ವೈರತ್ವದಿಂದಲೂ ಕಠೋರವಾಗಿ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಹಾಗೂ ಸುಳ್ಳು ಅಪಾದನೆಗಳಿಂದ ಕೂಡಿರುವ ಮಾತುಗಳನ್ನು ಹೊರಹಾಕುತ್ತದೆ ಇದು ಕ್ರಿಸ್ತನ ಆತ್ಮವಿಲ್ಲದ ಅಪವಿತ್ರ ಮತ್ತು ಅಶುದ್ಧ ಹೃದಯದಿಂದ ಬಾಯಲ್ಲಿ ಬರುವುದನ್ನು ರುಜುವಾತುಪಡಿಸುತ್ತದೆ ಇಲ್ಲಿಯವರೆಗೆ ಯಾವುದೇ ಧರ್ಮವು ಸಿದ್ಧಿಗೆ ಬಂದಿದ್ದರೂ ಇಂತಹ ಹೃದಯವುಳ್ಳವನು ರಕ್ಷಣೆಯನ್ನು ಹೊಂದಿಲ್ಲ ಅಥವಾ ರಕ್ಷಣೆ ಹೊಂದುವ ಸ್ಥಿತಿಯಲ್ಲಿರಲು ಸಾಧ್ಯವಿಲ್ಲ ಆದರೆ ಘನವೈದ್ಯನಾದ ಕ್ರಿಸ್ತನು ಈ ಕಹಿಯಾದ ಹೃದಯವನ್ನು ವಾಸಿ ಮಾಡಿ ಸ್ವಸ್ಥತೆಯನ್ನುಂಟು ಮಾಡಲು ಆತನ ಬಳಿಯಲ್ಲಿರುವ ಔಷಧಿಯನ್ನು ಸರಿಯಾಗಿ ನಿಯಮಿತವಾಗಿ ಸ್ವೀಕರಿಸುವ ಪಕ್ಷದಲ್ಲಿ ಆ ಕಹಿಯಾದ ಹೃದಯವು ಸಿಹಿಯಾಗಿ ಮಾರ್ಪಡುವುದು